ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಟಾಪಿಕ್ ಗಂಡ ಹೆಂಡತಿ, ಅಂದರೆ ಒಬ್ಬ ಹೆಂಡತಿ ತನ್ನ ಗಂಡನನ್ನು ಹೇಗೆ ನೋಡಿಕೊಳ್ಳಬೇಕು, ಹೇಗೆ ಮಾತನಾಡಿಸಬೇಕು, ಹೇಗೆ ಗೌರವ ಕೊಡಬೇಕು, ಹೇಗೆ ಪ್ರೀತಿಸಬೇಕು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಫ್ರೆಂಡ್ಸ್, ನೀವೇನಾದರೂ ನಮ್ಮ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ಟು ಸ್ಟಾರ್ಟ್ ವಿಡಿಯೋ. ಪ್ರತಿಯೊಂದು ಮದುವೆಯಾದ ಹೆಣ್ಣಿಗೆ ತನ್ನ ಗಂಡಿನ ಜೊತೆ ಪ್ರೀತಿಯಾಗಿ, ಸುಖವಾಗಿ, ನೆಮ್ಮದಿಯಿಂದ 100 ವರ್ಷಗಳ ಕಾಲ ಬದುಕಬೇಕಂತ ತುಂಬ ಆಸೆ ಇರುತ್ತೆ. ಹಾಗಾದರೆ ನಾನು ಹೇಳೋ ಪ್ರತಿಯೊಂದು ಟಿಪ್ಸ್ನ ಹೆಣ್ಮಕ್ಕಳು ತಪ್ಪದೇ ಪಾಲಿಸಿ, ತಪ್ಪದೇ ಅದೇ ರೀತಿ ನಡೆಯಿರಿ. ನಂಬರ್ 1, ರೆಸ್ಪೆಕ್ಟ್, ಮರ್ಯಾದೆ. ಹೆಂಡತಿ ಆದವಳು ಗಂಡನಿಗೆ ಯಾವಾಗಲೂ ಜಾಸ್ತಿ ರೆಸ್ಪೆಕ್ಟ್ ಕೊಡಬೇಕು. ಗಂಡನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಮೊದಲು ತಿಳಿದುಕೊಳ್ಳಬೇಕು. ಅವರ ಮನಸ್ಸಿಗೆ ತಕ್ಕಂತೆ ಅವಳು ಹೊಂದಿಕೊಂಡು ಬಾಳಬೇಕು. ನಂಬರ್ 2, ಹೆಂಡತಿ ಗಂಡನ ನಂಬಿಕೆ ಗಳಿಸೋದು ತುಂಬ ಮುಖ್ಯ. ಈ ನಂಬಿಕೆ ಕೊನೆ ಉಸಿರಿರೋ ತನಕ ಹೆಂಡತಿಯನ್ನು ಕಾಪಾಡುತ್ತೆ. ನಂಬರ್ 3, ಹೆಂಡತಿ ಬೆಳಿಗ್ಗೆ ಎದ್ದ ಕೂಡಲೇ ಮನೆಯೆಲ್ಲ ಕ್ಲೀನ್ ಮಾಡಿ, ಗಂಡ ಕೆಲಸಕ್ಕೆ ಹೋಗುವ ಮುನ್ನ ಅಡುಗೆ ಮಾಡಿ ತಿನ್ನಿಸಿ ನಗು ನಗುತ್ತಾ ಕಳಿಸಿಕೊಡಬೇಕು. ಕೆಲಸದ ಸಮಯದಲ್ಲಿ ಹೆಂಡತಿ ಗಂಡನಿಗೆ ಫೋನ್ ಮಾಡಿ ಮಾತನಾಡೋದ್ರಿಂದ ಗಂಡನಿಗೆ ತುಂಬ ಖುಷಿಯಾಗುತ್ತೆ. ಆಗ ನಿಮ್ಮ ಸಂಬಂಧ 2 ಪಟ್ಟು ಹೆಚ್ಚಾಗುತ್ತೆ, 2 ಪಟ್ಟು ಪ್ರೀತಿ ಹೆಚ್ಚಾಗುತ್ತೆ. ನಂಬರ್ 4, ಸಂಜೆಯ ಸಮಯದಲ್ಲಿ ಗಂಡ ಮನೆಗೆ ಬರುವುದನ್ನೇ ಕಾಯುತ್ತಿರಬೇಕು. ಬಂದ ಕೂಡಲೇ ಅವರ ದಿನದ ಪರಿಶ್ರಮದ ಬಗ್ಗೆ ಮಾತನಾಡುತ್ತಾ ಕಾಫಿ ಕೊಡಬೇಕು. ಪ್ರತಿದಿನ ರುಚಿ ರೀತಿಯಾದ ಅಡುಗೆ ಮಾಡಿ ಬಡಿಸಬೇಕು. ಗಂಡ ಹೆಂಡತಿ ಒಟ್ಟಿಗೆ ಊಟ ಮಾಡಬೇಕು. ನಂಬರ್ 5, ಗಂಡನಿಗೆ ಆರೋಗ್ಯ ಸಮಸ್ಯೆ ಕಂಡು ಬಂದರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಗಂಡನನ್ನು ನೋಡಿಕೊಳ್ಳಬೇಕು. ಗಂಡನೇ ಸರ್ವಸ್ವ ಎಂದು ನಂಬಬೇಕು. ಗಂಡನಿಗೆ ಯಾವುದೇ ತೊಂದರೆ ಬರದ ಹಾಗೆ ನೋಡಿಕೊಳ್ಳಬೇಕು. ನಂಬರ್ 6, ಗಂಡನ ಎದುರಿನಲ್ಲಿ ಫೋನ್ನಲ್ಲಿ ಯಾವಾಗಲೂ ಹೆಂಡತಿ ಬೇರೆಯವರ ಜೊತೆ ಮಾತನಾಡಬಾರದು. ತನ್ನ ಗಂಡನ ವೀಕ್ನೆಸ್ ಪಕ್ಕದ ಮನೆಯವರ ಹತ್ರ ಹೇಳಿಕೊಳ್ಳಬಾರದು. ನಂಬರ್ 7, ಸಂಸಾರದಲ್ಲಿ ಗಂಡ ಯಾವುದೇ ತಪ್ಪು ಮಾಡಿದರೂ ಅದನ್ನು ಪಕ್ಕದ ಹೆಂಗಸರಲ್ಲಿ ಹೇಳಿಕೊಳ್ಳಬಾರದು. ಇದರಿಂದ ನಿಮ್ಮ ಗಂಡನಿಗೆ ಇರೋ ಬೆಲೆ ಕೂಡ ಕಡಿಮೆಯಾಗಿಬಿಡುತ್ತೆ. ನಂಬರ್ 8, ಹೆಂಡತಿಯಾದವಳು ಪಕ್ಕದ ಮನೆಯ ಶ್ರೀಮಂತಿಕೆಯನ್ನು ನೋಡಿ ಅಸೂಯೆ ಪಡಬಾರದು. ಅವ್ರ ಮನೆಯಲ್ಲಿ ಅದು ತಂದಿದ್ದಾರೆ, ಇವ್ರ ಮನೆಯಲ್ಲಿ ಇದು ತಂದಿದ್ದಾರೆ, ನಮಗೇನಿಲ್ಲ, ನಮಗೆ ತಂದುಕೊಡ್ರಿ ಅಂತ ಸಂಸಾರದಲ್ಲಿ ಹಠ ಮಾಡಬಾರ್ದು. ಯಾವುದೇ ರೀತಿಯ ಗಂಡನನ್ನು ಈ ವಿಷಯವಾಗಿ ಕೇಳಬಾರದು. ಸಮಯ ಬಂದಾಗ ಎಲ್ಲವೂ ಸರಿ ಹೋಗುತ್ತೆ. ಪಾಲಿಗೆ ಬಂದದ್ದೇ ಪಂಚಾಮೃತ ಎಂದು ಸುಮ್ಮನಿರಬೇಕು. ನಂಬರ್ 9, ಗಂಡನಿಗೆ ಹೆಂಡತಿ ಯಾವಾಗಲೂ ಧೈರ್ಯ ತುಂಬಬೇಕು. ನಾನಿದ್ದೀನಿ ಬನ್ನಿರಿ, ಆಗಿದ್ದಾಗಲಿ ಅಂತ ಎದೆ ತಟ್ಟಬೇಕು. ನೀವು ಯಾವಾಗಲೂ ಗಂಡನಿಗೆ ಸಪೋರ್ಟ್ ಮಾಡಬೇಕು. ನಂಬರ್ 10, ಮದುವೆ ಆದಮೇಲೆ ಹೆಂಗಸರು ಗಂಡನ ಮುಂದೆ ಯಾವಾಗಲೂ ಸುಂದರವಾಗಿ ಇರಬೇಕು. ಗಂಡನ ಮುಂದೆ ದುಡ್ಡಿಗೆ ಬೆಲೆ ಕೊಡಬಾರ್ದು. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹೆಂಡತಿ ದುಡ್ಡಿಗೆ ಆಸೆ ಪಟ್ಟರೆ ಗಂಡನ ಪ್ರೀತಿ ಕಡಿಮೆ ಆಗೋದು ಗ್ಯಾರಂಟಿ. ಇದು ಫ್ರೆಂಡ್ಸ್, ಗಂಡ ಹೆಂಡತಿಯ ಪ್ರೀತಿಗೆ ಸಂಬಂಧಪಟ್ಟ ಒಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.